हेलो हाय फ्रेंड्स, ನನ್ನ ಹೆಸರು ಕಾರ್ತಿಕ್ ಅಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ YouTube ಚಾನೆಲ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನು ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ಥಂಬ್ನೇಲ್ ಹಾಗೂ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ಈ ರೀತಿಯಾಗಿ ನಿಮಗೆ ಇಂಗ್ಲಿಷ್ ಅಲ್ಲಿ ಈ ರೀತಿಯಾಗಿ ಪ್ಯಾರಾಗ್ರಾಫ್ಸ್ ಅನ್ನು ಸೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಇದನ್ನಾದ್ರೆ ಓದೋದು ನಮಗಾದ್ರೆ ಕಷ್ಟ ಆಗಿರುತ್ತೆ. ಸೊ ಇದನ್ನ ಕಾಪಿ ಪೇಸ್ಟ್ ಮಾಡಿ ಮತ್ತೆ ಅದನ್ನ ಟ್ರಾನ್ಸ್ಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಒಂದು ಬಬಲ್ ಅನ್ನು ತಗೊಂಡ್ಬಂದು ಈ ಒಂದು ಟೆಕ್ಸ್ಟ್ ಮೇಲೆ ಟಚ್ ಮಾಡಿದ್ರೆ ಅಂತ ಹೇಳಿದ್ರೆ ಸಾಕು, ಸೊ ಒಂದು ಜಾಗದಲ್ಲಿ ಮೇಲ್ಗಡೆ ಗಮನಿಸಬಹುದು. ಈ ರೀತಿಯಾಗಿ ನಮ್ಮ ಒಂದು ಕನ್ನಡ ಭಾಷೆಯಲ್ಲಾದ್ರೆ ಬರುತ್ತೆ. ಸೊ ನೀವು ಯಾವಾಗ ಈ ಒಂದು ಬಬಲ್ ಅನ್ನು ತಗೊಂಡ್ಬಂದು ಸೊ ಒಂದು ಟೆಕ್ಸ್ಟ್ ಮೇಲೆ ಟಚ್ ಮಾಡ್ತಿರೋ, ಸೊ ಹಾಗ ಈ ರೀತಿಯಾಗಿ ನಮ್ಮ ಒಂದು ಕನ್ನಡ ಭಾಷೆಯಲ್ಲಾದ್ರೆ ಬರುತ್ತೆ ಗಾಯ್ಸ್. ಸೊ ಒಂದು ಜಾಗದಲ್ಲಿ ಗಮನಿಸ್ತಿದ್ದೀರಾ ಅಲ್ವಾ? ಸೊ ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸಹ ಸೆಟ್ ಮಾಡ್ಕೊಳ್ಬಹುದು. ಸೊ ಯಾವ ರೀತಿಯಾಗಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅಂತ ತನಕ ನೋಡಿ, ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡಿ, ಹಾಗೆ ಎಲ್ಲರೂ ಸಹ ಇತರ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸೂಪರ್ ಟ್ರಿಕ್ಸ್ ಅಂತ ಹೇಳಿ ಅಥವಾ ಗುಡ್ ಟ್ರಿಕ್ಸ್ ಅಂತ ಹೇಳಿ ಒಂದು ಚಿಕ್ಕ ಕಮೆಂಟ್ ಮಾಡಿ, ಇತರ ಸೆಂಡ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೇ ಗೈಸ್, ಈ ರೀತಿಯಾಗಿ ಒಂದೇ ಕ್ಲಿಕ್ ನಲ್ಲಿ ನಮ್ಮ ಒಂದು ಕನ್ನಡ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಆಗಬೇಕು ಅಂತ ಹೇಳಿದ್ರೆ, ಸೊ ಅದಕ್ಕಾಗಿ ಒಂದು ಚಿಕ್ಕ ಅಪ್ಲಿಕೇಶನ್ ಆದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಗಾಗಿ ಎಲ್ಲ ಹುಡುಕೋ ಅವಶ್ಯಕತೆ ಇಲ್ಲ. ಈಗ ಏನ್ ವಿಡಿಯೋ ನೋಡ್ತಿದ್ರೋ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ಒಂದು ಜಾಗದಲ್ಲಿ ಗಮನಿಸಬಹುದು ಆಪ್ ಲಿಂಕ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ, ಈ ರೀತಿಯಾಗಿ ಓಪನ್ ಆಗುತ್ತೆ ಈ ಒಂದು ಜಾಗದಲ್ಲಿ. ಫಸ್ಟ್ ಅಲ್ಲೇ ಒಂದು ವೆಬ್ಸೈಟ್ ಬರ್ತಿದ್ಯಲ್ವಾ, ಇದನ್ನ ಓಪನ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ, ಈ ರೀತಿಯಾಗಿ ಓಪನ್ ಆಗುತ್ತೆ ಈ ಒಂದು ಜಾಗದಲ್ಲಿ. ಫಸ್ಟ್ ಅಲ್ಲೇ ಒಂದು ಪೋಸ್ಟ್ ಆದ್ರೆ ನಿಮಗೆ ಕಾಣುತ್ತೆ. ಇನ್ ಕೇಸ್ ಈ ಒಂದು ಪೋಸ್ಟ್ ನಿಮಗೆ ಫಸ್ಟ್ ಅಲ್ಲಿ ಕಾಣಿಸಲ್ಲ ಅಂತ ಹೇಳಿದ್ರೆ, ಕೆಳಗಡೆಗೆ ಸ್ಕ್ರೋಲ್ ಮಾಡಿ ನೋಡಿ, ಅಲ್ಲಿ ಸಹ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನ ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ. ಸೊ ಡೆಫಿನೆಟ್ಲಿ ಒಂದು ಪೋಸ್ಟ್ ನಿಮಗೆ ಕಾಣುತ್ತೆ. ನಂತರ ಓಪನ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಗಮನಿಸಬಹುದು ಡೌನ್ಲೋಡ್ ಅಂತ ಇದೆಯಲ್ವಾ. ಸೊ ಇದನ್ನ ಕ್ಲಿಕ್ ಮಾಡಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹೇ ಗೈಸ್, ಒಂದು ಬಾರಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದಾಗ ನಮಗೆ ಇದೇ ರೀತಿ ಆಗಿದ್ರೆ ಬರುವಂತದ್ದು ಈ ಒಂದು ಜಾಗದಲ್ಲಿ ಗಮನಿಸಬಹುದು. ಸೊ ಮೇಲ್ಗಡೆ ಆದ್ರೆ ಇಂಗ್ಲಿಷ್ ಅಂತ ಇದೆಯಲ್ವಾ, ಸೊ ಇದನ್ನ ಹಾಗೆ ಬಿಡಿ. ಈ ಒಂದು ಜಾಗದಲ್ಲಿ ಹಿಂದಿ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ನಂತರ ಈ ಒಂದು ಜಾಗದಲ್ಲಿ ಕನ್ನಡ ಅಂತ ಹೇಳಿ ಸರ್ಚ್ ಮಾಡಿ, ಇಲ್ಲ ಇನ್ ಕೇಸ್ ಫಸ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಇದನ್ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲ ಅಂತ ಹೇಳಿದ್ರೆ ಕನ್ನಡ ಅಂತ ಹೇಳಿ ಸರ್ಚ್ ಮಾಡಿದ್ರ ಅಂತ ಹೇಳಿದ್ರೆ ಸೊ ಒಂದು ಜಾಗದಲ್ಲಿ ಬರುತ್ತೆ. ನಂತರ ಇದನ್ನ ಸೆಲೆಕ್ಟ್ ಮಾಡಿ ಗೈಸ್. ಸೊ ಒಂದು ಬಾರಿ ಸೆಲೆಕ್ಟ್ ಮಾಡಿ, ನಂತರ ಈ ರೀತಿಯಾಗಿ ಒಂದು ಬಬಲ್ ಅನ್ನೋದು ಬಂದಿರುತ್ತೆ. ಸೊ ನಂತರ ಬ್ಯಾಕ್ ಬನ್ನಿ. ಸೊ ಈಗ ನಿಮ್ಮ ಒಂದು ವಾಟ್ಸ್ಆಪ್ ಅನ್ನ ಓಪನ್ ಮಾಡಿ ಗೈಸ್. ಸೊ ಇನ್ಮೇಲಿಂದ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಈ ರೀತಿಯಾಗಿ ನಿಮಗೆ ಪ್ಯಾರಾಗ್ರಾಫ್ಸ್ ಅಲ್ಲಿ ಟೆಕ್ಸ್ಟ್ ಅನ್ನ ಸೆಂಡ್ ಮಾಡಿದ್ರ ಅಂತ ಹೇಳಿದ್ರೆ, ಜಸ್ಟ್ ಈ ಒಂದು ಬಬಲ್ ಅನ್ನ ತಗೊಂಡ್ಬಂದು ಈ ಒಂದು ಜಾಗದಲ್ಲಿ ಇಟ್ಟಿದ್ದೀರ ಅಂತ ಹೇಳಿದ್ರೆ ಸಾಕು, ನಮ್ಮ ಒಂದು ಕನ್ನಡ ಭಾಷೆಯಲ್ಲಾದ್ರೆ ಟ್ರಾನ್ಸ್ಲೇಟ್ ಆಗಿ ಬರುತ್ತೆ. ಸೊ ಖಂಡಿತ ಈ ಒಂದು ಚಿಕ್ಕ ಟ್ರಿಕ್ ಅನ್ನ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಗಾಯ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡಿದ್ದೀನಿ ಅಂತ ತಿಳಿತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.